ಸೋಮಲಿಂಗೇಶ್ವರ ದಿವ್ಯ ಚರಂತಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಯಾವ ಗುರುಗೌರಿ ಸೋಮಲಿಂಗೇಶ್ವರನ ಆತ್ಮೀಯ ಪರಮ ಶಿಷ್ಯನಾಗಿರ್ತಕ್ಕಂತ ನನ್ನಪ್ಪ ಕೈಲಾಸ ತಂದೆ ಅಮೂಲ್ಯವಾದ ಭಕ್ತಿಯನ್ನ ಮಾಡಿ ದರೆಗೆಲ್ಲ ಬರುವಾಗ ಏನೆಲ್ಲ ತಗೊಂಡ ಬಂದಾರಪ್ಪ ಅಂತ ಕೇಳಿದ್ರೆ ಏನನ್ನು ತಂದ್ರೆ ಹೋಮದ ಕಂಬಳಿ ನಿಯಮದ ಬೆತ್ತ ಬರುವಾಗ ಪಾಕ ಬಂದಿಗೆ ತೊಟ್ಟಿಲ ಮಳೆ ಕೇಳ ಬೆಳೆ ಕೇಳ ಕಾಮಾದೇನು ಕಲ್ಪ ವೃಕ್ಷವನ್ನ ತೆಗೆದುಕೊಂಡು ಮುಂದೆ ನಂದಿಯನ್ನ ಕರೆದುಕೊಂಡು ಹಿಂದೆ ತಂದೆಯನ್ನ ಕರೆದುಕೊಂಡು ಬಲಕ್ಕ ಬೈಲ ಭೂತಾಳ ಶುದ್ಧನನ್ನ ಬರಮಾಡಿಕೊಂಡು ಮಾಡಿಕೊಂಡು ಯಾವ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಮುಮ್ಮೆಟ್ಟ ಗುಡ್ಡದ ಮೇಲೆ ಕಲ್ಲಿನ ಗತ್ತಿಗೆಯನ್ನ ಮಾಡಿ ಮುಳ್ಳಿನ ಹಾಸಿಗೆಯನ್ನ ಮಾಡಿ ಮಾಡಿ ಹಗ್ಗ ಕೋಲಗಳಿಲ್ಲದೆ ಅಂತರ್ಲೇ ಹೊರಡಿರ್ತಕ್ಕಂತ ನನ್ನಪ್ಪ ಯಾರಪ್ಪ ಯಾವ ನನ್ನಪ್ಪ ಯೋಗಿನಾದ ಅಮೋಘ ಶುಭ ಮುತ್ತಿನ ಪಾದಕ್ಕೆ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಯಾವ ಯೋಗಿನಾದ ಅಮೋಘ ಶುದ್ಧನ ಮಯದ ಮಗನಾಗಿರ್ತಕ್ಕಂತ ನಾತೆ ಪೋಚದ ಗೌಡ ಜಬಗೊಂಡ ಕಣಬಾಯಿ ಹೊಟ್ಟೆಯಲ್ಲಿ ಜನಸಿ ಬಂದು ಜನಸಿ ಬಂದು ಬಾಲ್ಯದಲ್ಲಿ ನಾನಾ ತರ ಪವಾಡವನ್ನ ಮಾಡಿರ್ತಕ್ಕಂತ ಯಾವ ನನ್ನಪ್ಪ ಪವಾಡ ಪುರುಷ ಮಹಿಮಾ ಪುರುಷ ಶಿದ್ಧಿ ಪುರುಷ ನೆನೆಸಿಕೊಂಡಿರ್ತಕ್ಕಂತ ತಂದೆ ಕೊಟ್ಟಿರ್ತಕ್ಕಂತ ಪ್ರಸಾದ ಗಂಡವನ್ನ ತೆಗೆದುಕೊಂಡು ಹೋಗಿ ತೆಗೆದುಕೊಂಡು ಹೋಗಿ ಗಂಗೆ ನಾಡಿಗೆ ಮೆಟ್ಟಿಲು ಮಾಡಿರ್ತಕ್ಕಂತ ನನ್ನಪ್ಪ ನಮ್ಮಪ್ಪ ಯಾವ ನನ್ನಪ್ಪ ಅರಸು ಮಾಧುಲಿಂಗೇಶ್ವರ ದಿವ್ಯ ಚರಂದಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಯೋಗಿನಾದ ಅಮೋಘ ಶುದ್ಧನ ಮೊಮ್ಮಗನಾಗಿರ್ತಕ್ಕಂತ ಅವರಿವ ನಮ್ಮಪ್ಪ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಜತ್ತ ತಾಲೂಕಿನ ಸಂಸಾಕಸೋಲಿ ಗಾಡಿ ಸುಕ್ಷೇತ್ರ ಉಮ್ಮದಿ ಪುಣ್ಯ ಭೂಮಿಯಲ್ಲಿ ವಾಸವಿರತಕ್ಕಂತ ನನ್ನಪ್ಪ ಅವರಿವ ಪುಣ್ಯಾತ್ಮ ಯಾವ ನನ್ನಪ್ಪ ವೀರ ಸೂರ ಕುಂಡ ಮಲಕಾರ ಸಿದ್ದೇಶ್ವರ ದಿವ್ಯ ಚರಂದಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಯಾವ ನನ್ನ ಗುರುವಿಗೆ ಗುರುವಾಗಿರ್ತಕ್ಕಂತ ಅವರಿವ ಯಾವ ನನ್ನಪ್ಪ ಕವಿ ತಿಲಕ ಮನೆ ಗಾನ ಕೋಗಿಲೆ ಶಾಖಾನುಭ್ರಷ್ಟ ಸಿದ್ಧಿರತ್ನ ನೆನೆಸಿಕೊಂಡಿರ್ತಕ್ಕಂತ ತೋತ್ರೇಯ ಬ್ರಹ್ಮ ನಿಷ್ಠನಾಗಿರ್ತಕ್ಕಂತ ನನ್ನಪ್ಪ ಯಾವ ಮನವಿ ಮನುಗುಣ ಮುತ್ತಿನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿಯಿಂದ ನಮಸ್ಕಾರಗಳನ್ನ ಹೇಳುತ್ತ ಸಲ್ಲಿಸುತ್ತ ಅದೇ ರೀತಿಯಾಗಿ ಬಸವಣಿಕೆ ಗ್ರಾಮದಲ್ಲಿ ಭಕ್ತರು ಭಕ್ತಿಗೆ ಮೆಚ್ಚಿ ಎಂಬ ಜಾಗ ನೋಡಿ ನೆನೆಸಿರ್ತಕ್ಕಂತ ನನ್ನಪ್ಪ ನಮ್ಮಪ್ಪ ನೇರಾಗಿ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತನಾಗಿರ್ತಕ್ಕಂತ ಯಾವ ನನ್ನಪ್ಪ ಮಾಲಿಂಗ್ರ ಮುತ್ತಿನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ 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 ನನ್ನಲ್ಲಿ ಅಜ್ಞಾನದ ಕತ್ತಲೆಯನ್ನ ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದು ಹಚ್ಚಿರ್ತಕ್ಕಂತ ಅವರೇನಿವ ಗುರುಗಳು ಯಾವ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಯಾವ ಗ್ರಾಮರಿಪ್ಪ ಸುಕ್ಷೇತ್ರ ಸಂಕನಾಳ ಗ್ರಾಮದಲ್ಲಿ ಇರ್ತಕ್ಕಂತ ಯಾವ ಗುರುಲಿಂಗ್ ಮಾಸ್ತರ್ಗೂ ಕೂಡ ಅನಂತ ಕೋಟಿ ಭಕ್ತಿಯಿಂದ ನಮಸ್ಕಾರಗಳನ್ನ ಹೇಳುತ್ತಾ ಸಲ್ಲಿಸುತ್ತ ಸಲ್ಲಿಸುತ್ತ ಅದೇ ರೀತಿಯಾಗಿ ತಮ್ಮ ಏನಾಯ್ತ್ರಿ ಇಲ್ಲಿ ಡೊಳ್ಳಿನ ಪದಗಳನ್ನು ಕೇಳಲು ಬಂದು ಕೂಡಿರ್ತಕ್ಕಂತ ಎಲ್ಲ ಯಾವ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಗುರು ಹಿರಿಯರು ಜಟ್ಟ ಮಠದವರು ಮೇಲಾಗಿ ಸರದೋಡಿ ಕಲಾವಿದರು ಕೂಡ ಹರನ ಸಂಘದ ವತಿಯಿಂದ ಶರಣ ಶರಣಾರ್ಥಿ ಶರಣ ಶರಣಾರ್ಥಿಗಳನ್ನ ಹೇಳುತ್ತಾ ಅದಕ್ಕಮ್ಮ ಏನಾಯ್ತ್ರಿ ಎಲ್ಲ ಹಗಲು ಎಲ್ಲ ಹೊತ್ತಲ್ಲಿ ಕಾರ್ಯಕ್ರಮ ಹೆಂಗ್ ನಡೀತಾವಪ್ಪ ಅಂತಂದ್ರ ಹೆಂಗ್ ನಡೆದಿಪ್ಪ ಎಲ್ಲ ತೋದಲ್ಲಿ ಹಗಲತ್ತ ಕಾರ್ಯಕ್ರಮ ಹಚ್ಚಿದಪ್ಪ ಅಂತಂದ್ರ ತಾನ್ಲಿ ಬಾ ಇರ್ತದ ಬಾಂದ್ರೆ ಬಾ ತಾನ್ಲಿ ಇವತ್ತ ಬಸವಣಿಕೆ ಗ್ರಾಮದೊಳಗೆ ರಾತ್ರಿ ಹೆಂಗ್ ಜನ ಕೂಡಿರ್ತದ ನೋಡು ಹೌದೌದು ಬಾಳ ಮೆಚ್ಚುವಂತ ಸಭಾ ಕೂಡಿದೆವ ಅದೇ ರೀತಿಯಾಗಿ ತಾನ್ಲಿ ಮಾಡ್ಲಾರ್ದಂಗ ಹಗಲತ್ತ ಸಂಪು ಸಭಾ ಹಾಲಿನಂತ ಸಂಪು ಸಭಾ ಇವತ್ತ ಬಾಳ ಚಂದ ಕೂಡ್ಯಾದ ಸೂಜಿ ಬಿದ್ರೆ ಸಪ್ಪ ಆಗ್ಬೇಕು ಹಂಗ್ ಕೂತಾರ ಬಿಡು ಮೆತ್ತಬೇಕು ಅದಕ್ಕೆ ತಮ್ಮ ಹೌದ ಹೌದ ಎರಡೂ ಮಕ್ಕಳು ಹಾಗೆ ತಪ್ಪೆ ನಡಿಬಾರ್ದಂತೆ ತಿಳ್ಕೊಂಡು ಏನ್ ಮಾಡ್ಯಾರ ಹಿರಿಯರು ದಯದರೆ ಒಂದು ಹಾದಿಯನ್ನ ತೋರಿಸಿಕೊಟ್ಟಾರ ಏನಿಪ್ಪ ಅದು ಹಾದಿ ಏನು ತೋರಿಸಿಕೊಟ್ಟಾರಪ್ಪ ಅಂತಂದ್ರ ಎಂತ ಹಾದಿವಾದು ಯಾಕಪ್ಪ ಅಂತ ಧರ್ಮದ ಹಾದಿ ಒಳಗೆ ನಡೀಲಂತೆ ತಿಳ್ಕೊಂಡು ಹೌದ ಹೌದಾ ಗುರು
ಹೇಳುತ್ತಾ ಒಂದು ವಿಷಯ ಇಟ್ಟಾರೇನ್ರಿ ಒಂದು ವಿಷಯ ಯಾಕಪ್ಪ ಅಂತ ಒಂದು ಆಚಾರ ಮಾಡುವ ವಿಷಯನ ಇಟ್ಟು ಹೌದಾ ಈಗ ತಮ್ಮ ಏನು ಮಾಡಿದಪ್ಪ ಅಂತಂದ್ರೆ ಏನ್ ಮಾಡಿದ್ರಿ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಈ ವಿಷಯನ್ನ ಒಂದು ಹಿಡಿದು ಒಂದು ಅವರಿಗೆ ಬಿಡ್ರಿ ಅಂತಕ್ಕಂತ ಮಾತು ಹೇಳ್ಯಾರಪ್ಪ ಹೇಳ್ಯಾರ ಮಾತು ಹೇಳ್ಯಾರ ಹೌದು ಅದಕ್ಕೆ ತಮ್ಮ ನಮ್ಮ ಪಾಲಿಗೆ ಯಾವ್ದು ಇರ್ಲಪ್ಪ ಅಂತ ಕೇಳಿದ್ರ ನಿಮ್ಮ ಪಾಲಿಗೆ ಯಾವ್ದು ಇರ್ಲಿಲ್ಲ ವಿಷಯ ಶ್ರೇಷ್ಠ ಗುರು ಅನ್ನತಕ್ಕಂತವ ಶ್ರೇಷ್ಠದಾನ ಗುರು ಅನ್ನತಕ್ಕಂತವ ಶ್ರೇಷ್ಠದಾನ ಗುರು ಅನ್ನತಕ್ಕಂತವ ನಮ್ಮ ಪಲಿ ಇರ್ಲಿ ಯಾಕಪ್ಪ ಅಂತ ಮಹಾತ್ಮ ಹೇಳ್ತಕ್ಕಂತ ಮಾತು ನಾವ್ ಹೇಳ್ತಕ್ಕಂಥದ್ದಲ್ಲ ಏನಿಲ್ಲ ಮಹಾತ್ಮರು ಮಾತ ಗುರು ಯಾಕಪ್ಪ ಅಂತ ಗುರುವೇ ನಿಂದಲೇ ಶಕ್ತಿ ಗುರುವೇ ನಿಂದಲೇ ಮುಕ್ತಿ ಅಂತಕ್ಕಂತ ಮಾತು ಹೇಳ್ಯಾರ ಹೇಳ್ಯಾರಪ್ಪ ಹೇಳ್ಯಾರ ಅದಕ್ಕೆ ತಮ್ಮ ಮುಂದಿನ ಸಂದ ಯಾಕಪ್ಪ ಅಂತ ಪೈಲ ಸಂದವ ಹೌದೌದು ಮಾತು ಬಹಳ ಜಾಸ್ತಿ ಆಗ್ಬಾರ್ದು ಯಾಕಪ್ಪ ಅಂತ ಹಾಡು ಕೇಳುವಂತ ಜನ ಇಲ್ಲಿ ಬಹಳ ಆದತ್ತಮ್ಮ ಬಹಳ ಅಂದ್ರೆ ಬಹಳ ಬರೀ ಅಧ್ಯಾತ್ಮ ನೋಡೋರು ಹೆಂಗ್ ಮಾಡೋರು ಯಾಕಪ್ಪ ಅಂತ ಇಲ್ಲಿ ಯಾಕಪ್ಪ ಅಂತ ಎಲ್ಲ ಸಣ್ಣ ಮೇಳಗಳಲ್ಲ ದೊಡ್ಡ ಮೇಳಗಳಲ್ಲ ಎಲ್ಲ ಜಗತ್ತಿನೊಳಗೆ ಎಷ್ಟು ಮೇಳಗಳ ನೋಡು ಹೌದು ಎಲ್ಲ ಬಂದು ಹೋಗಿರ್ತಕ್ಕಂತ ಸ್ಟೇಜ್ ಅದ್ರಿ ಇವಾಗ ಎಲ್ಲ ಮಾತುಗಳನ್ನ ಕೇಳಿರ್ತಕ್ಕಂತ ದೈವ ಇದ್ಯಾದ ಹೌದಾ ಅದಕ್ಕೆ ಇವತ್ತು ನಮ್ಮ ಮಾತು ಏನೇ ಇದ್ರು ಕೂಡ ಸ್ವಲ್ಪ ಹೊಸ ಹೊಸ ಮಾತನ್ನ ಬಳಸಬೇಕಾಗುತ್ತದೆ ಹೌದಾ ಸ್ವಲ್ಪ ಮಾತುಗಳನ್ನ ಕಮ್ಮಿ ಮಾಡಿ ಹಾಡನೇ ಜಾಸ್ತಿ ಮಾಡ್ರಿ ಅಂತಕ್ಕಂತ ಮಾತನ್ನ ದೈವರು ಈಗಾಗ್ಲೇ ಹೇಳಿದ್ದಾಗೆ ದತ್ತಮ್ಮ ಹೌದೌದು ಎಟ್ಟು ಹೆಣ್ಮಕ್ಳ ಮ್ಯಾಗ ಕುಡಿಸ್ಯಾರ ಎಟ್ಟು ಕೋಗಿಲ್ ಕಂಠ ನೋಡಿ ಕುಡಿಸ್ಯಾರತ್ತ ಅವರು ಮುಂದಿನ ಸಂದಿಗೆ ತಮ್ಮ ಹೌದಾ ಸರದೋಡಿ ಕಲಾವಿದ್ರು ಅನುಭವಿಗಳು ಮುಂದಿನ ಸಂದಿಗೆ ಶಿಷ್ಯರ ಪಾಲ ಹೆಂಗ್ ಬೆಳೆಸ್ತಾರ ನೋಡು ಹಂಗ ನಾವು ಗುರು ಪಾಲ ಬೆಳೆಸುವಂತ ಹೋಗೋಣ ಅಂತಕ್ಕಂತ ಮಾತನ್ನ ಹೇಳುತ್ತಾ 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 ಯಥಾ ಪ್ರಕಾರ ಸತ್ಯ ಸುಂದರವಾದ ನಾಕನುಡಿ ಚಾಲನ್ನ ಹಾಡಿ ಸರದೋಡಿ ಕಲಾವಿದರಿಗೆ ಪೊಳೆ ಕೊಟ್ಟು ಬಿಡ್ರಿ.